ಜನರಿಗೆ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಯಾವ ರೀತಿ ಚುನಾವಣೆ ಆಗ್ಬೋದು ಅಂತಕ್ಕಂಥ ಒಂದು ಆತಂಕ ಇರಬಹುದು. ಒಟ್ಟು 20 ಪೊಲೀಸ್ ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ನಕ್ಸಲ ಚಟುವಟಿಕೆ ಇದ್ದಂಥ ಮಾಹಿತಿ ನಮ್ಮ ಹತ್ರ ಇದೆ. ಒಟ್ಟು 8 ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರ್ತದೆ ಮತ್ತು 20 ಪೊಲೀಸ್ ಸ್ಟೇಷನ್ಗಳು ಮತ್ತು 81 ಹಳ್ಳಿಗಳಲ್ಲಿ ನಕ್ಸಲರ ಪ್ರಭಾವ ಇದ್ದದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅದನ್ನು ಎದುರಿಸ್ತಕ್ಕಂಥ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಟ್ಟಿಗೆ 162 ನಕ್ಸಲ ಪೀಡಿತ ಪ್ರದೇಶದ ಚುನಾವಣಾ ಪೋಲಿಂಗ್ ಸ್ಟೇಷನ್ಗಳಲ್ಲಿ ಸಂಪೂರ್ಣವಾದಂಥ ಭದ್ರತಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಭದ್ರತಾ ವ್ಯವಸ್ಥೆ ಅಂತಂದರೆ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ಗೆ ಕನಿಷ್ಠ 10-15 ಜನ ಸಿಬ್ಬಂದಿ ಇರ್ತಾರೆ. ಅಂದರೆ ಸಾಮಾನ್ಯವಾದಂಥ ಪೋಲಿಂಗ್ ಸ್ಟೇಷನ್ನಲ್ಲಿ ಒಬ್ಬರು ಇಬ್ಬರು ಸ್ಟಾಫ್ ಇದ್ದರೆ ನಕ್ಸಲ ಪೀಡಿತ ಪ್ರದೇಶದಲ್ಲಿ 10-15 ಜನ ಸಿಬ್ಬಂದಿ ಕೇವಲ ಪೋಲಿಂಗ್ ಸ್ಟೇಷನ್ ಭದ್ರತೆಗಾಗಿ ಬಂದೋಬಸ್ತ್ಗಾಗಿ ಅವ್ರನ್ನ ನಾವು ನಿಯೋಜನೆಯನ್ನು ಮಾಡಿದ್ದೇವೆ. ಇದರಲ್ಲಿ ನಾಗರಿಕ ಪೊಲೀಸ್ ಪಡೆ, ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆ, ರಾಜ್ಯ ಮೀಸಲು ಪಡೆ ಮತ್ತು ಕೇಂದ್ರ ಮೀಸಲು ಪಡೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಮತ್ತು ಪ್ರತಿಯೊಬ್ಬರಿಗೂ ಸಹ ಶಸ್ತ್ರಾಸ್ತ್ರವನ್ನು ಆಧುನಿಕವಾದಂಥ ಶಸ್ತ್ರಾಸ್ತ್ರಗಳನ್ನು ಸಹ ಪೂರೈಸಿದ್ದೇವೆ. ನಕ್ಸಲೀಯರ ಒಂದು ಮೂಮೆಂಟ್ ಇರಬಹುದು ಅಂತಕ್ಕಂಥ ಪ್ರದೇಶಗಳಿದೆ, ಆಯಕಟ್ಟಿನ ಸ್ಥಳಗಳಲ್ಲಿ ವಿಶೇಷವಾದಂಥ ಪೊಲೀಸ್ ಪಡೆಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಸುಮಾರು 30 ಕ್ಯಾಂಪ್ಗಳನ್ನು, ಅಂದರೆ 30 ಪೊಲೀಸ್ ಕ್ಯಾಂಪ್ಗಳು, ಪ್ರತಿಯೊಂದು ಪೊಲೀಸ್ ಕ್ಯಾಂಪ್ನಲ್ಲಿ 40-50 ಜನ ಸಿಬ್ಬಂದಿ ಇರ್ತಾರೆ, ಅವ್ರನ್ನೂ ಸಹ ನಾವು ನಿಯೋಜನೆ ಮಾಡಿದ್ದೇವೆ. ಕಳೆದ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಚಟುವಟಿಕೆಯನ್ನು ಮಾಡಿ ಸುಮಾರು 35 ಜನ ನಕ್ಸಲೀಯ ಬೆಂಬಲಿಗರನ್ನು ನಾವು ಬಂಧಿಸಿದ್ದೀವಿ. ಬಂಧನ ಮಾಡಿದಂಥ ಕೆಲವೊಂದು ವ್ಯಕ್ತಿಗಳನ್ನು ತೀವ್ರವಾಗಿ ಪ್ರಶ್ನೆ ಮಾಡಲಾಗಿ ಅವರು ನಕ್ಸಲೀಯ ಚಟುವಟಿಕೆಯಲ್ಲಿ ಭಾಗ ತೆಗೆದುಕೊಂಡಂಥ ಅಂಶವನ್ನು ಸಹ ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಆದ ಕಾರಣ ಈ ಒಂದು ಮಾಹಿತಿ ಆಧಾರದ ಮೇಲೆ ವಿಶೇಷ ಕಾರ್ಯಾಚರಣೆಯನ್ನು ಸಹ ಆ ಪ್ರದೇಶದಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಸೊ ಎಲ್ಲರಿಗೂ ಸಹ ಸೂಕ್ತವಾದಂಥ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂಥ ತಯಾರಿ ನಮ್ಮಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಯಾವುದೇ ಒಂದು ಅಹಿತಕರ ಘಟನೆ ನಡೆದರೂ ಸಹ ಅಥವಾ ನಕ್ಸಲೀಯರು ಯಾವುದೇ ಒಂದು ದುಸ್ಸಾಹಸಕ್ಕೆ ಪ್ರಯತ್ನವನ್ನು ಪಟ್ಟರೂ ಸಹ ಅದನ್ನು ಸೆದೆ ಬೆಳೀತಕ್ಕಂಥ ಸಂಪೂರ್ಣವಾದಂಥ ಶಕ್ತಿ ಸಾಮರ್ಥ್ಯ ಇವತ್ತಿನ ದಿವಸ ನಮ್ಮ ಪಡೆ ಹತ್ರ ಇದೆ. ಬಣಂಬೂರು ಬೀಚ್ನಲ್ಲಿ ನಾಳೆ ಮಾಡಿದಂಥ ಏನು ಅಪರಾಧ ಇದೆ ಅದಕ್ಕೆ ಸಂಬಂಧಪಟ್ಟಂತೆ 11 ಜನ ಬಂಧನವಾಗಿದ್ದಾರೆ ಮತ್ತು ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರ ಬಂಧನದ ಬಿಡುಗಡೆಗೆ ಬಹುಶಃ ಇವತ್ತಿನ ದಿವಸ ಕೋರ್ಟ್ನಲ್ಲಿ ಅವರ ವಕೀಲರು ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲಿಯ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿ ವಿಚಾರಣೆ ಮಾಡೋ ಸಲುವಾಗಿ ಕೇರಳ ಪೊಲೀಸ್ ಮುಖ್ಯಸ್ಥರು ಇಲ್ಲಿ ಕಳಿಸಿದ್ದಾರೆ. ಕೇರಳ ಪೊಲೀಸರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ನಿರಂತರವಾದಂಥ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ಇದರ ಬಗ್ಗೆ ಎನ್ಕ್ವೈರಿ ಮಾಡಿದ್ದಾರೆ. FIR ಕಾಪಿ ಇತ್ಯಾದಿಗಳನ್ನೆಲ್ಲ ಅವ್ರು ಕೊಡಲಾಗಿದೆ.